ಎಸಿನ ಮತ್ತೊಂದು ಸುದ್ದಿ ಇಂಟ್ರೆಸ್ಟಿಂಗ್ ಸುದ್ದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಈ ಒಂದು ನ್ಯೂಸ್ ಬರ್ತಾ ಇದೆ ಒಂದು ಕಾರಲ್ಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹತ್ತು ಕೆ ಜಿ ಚಿನ್ನ ಸಿಕ್ಕಿದೆ ಸುಮಾರು ಐದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಇದು ಏನಪ್ಪ ಮ್ಯಾಟ್ರ್ ಅಂದರೆ ಈ ಒಂದು ಚಿನ್ನಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಪೊಲೀಸರು ಈ ಒಂದು ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದಾರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಠಾಣೆ ಪಿ ಎಸ್ ಐ ನಾಗೇಂದ್ರ ಪ್ರಸಾದ್ ಗಸ್ತಿನಲ್ಲಿದ್ದಾಗ ಎನ್ ಆರ್ ಬಡಾವಣೆಯಲ್ಲಿ ಒಂದು ಮುಂಭಾಗ ಜಖಂಗೊಂಡಿದ್ದ ಕಾರೊಂದು ಬಂದು ನಿಂತ್ಕೊಂಡಿತ್ತು ಕಾರು ಜಖಂಗೊಂಡಿತ್ತು ಮುಂದೆ ಅನುಮಾನಗೊಂಡ ಪಿ ಎಸ್ ಐ ಕಾರನ್ನು ತಡೆದು ಕಾರ್ನಲ್ಲಿದ್ದವರ ಮಾಹಿತಿಯನ್ನು ಪಡ್ಕೊಂಡು ಪರಿಶೀಲನೆ ನಡೆದರು ಈ ವೇಳೆ ಕಾರ್ನಲ್ಲಿ ತಮಿಳ್ನಾಡು ಮೂಲದ ಶಂಕರೇಶ್ವರ ಅರುಣ್ ವಿಕ್ರಮ್ ಗೋಪಾಲ್ ದಾಸ್ ಅನ್ನೋರು ಇದ್ದರು ಕಾರ್ನಲ್ಲಿ ಒಂದು ಎರಡು ದೊಡ್ಡ ಬ್ಯಾಗ್ಗಳಿದ್ವು ಇದರಲ್ಲಿ ಹತ್ತು ಪ್ಲಾಸ್ಟಿಕ್ ಡಬ್ಬಿಗಳು ಇದ್ವು ಆ ಡಬ್ಬಿಗಳನ್ನು ಪರಿಶೀಲನೆ ಮಾಡಿದಾಗ ಹತ್ತು ಪ್ಲಾಸ್ಟಿಕ್ನಲ್ಲಿ ಸುಮಾರು ಹತ್ತು ಕೆ ಜಿ ಮೂವತ್ತು ಗ್ರಾಮ್ ತೂಕದ ಚಿನ್ನಾಭರಣ ಪತ್ತೆಯಾಗಿದೆ ಆದರೆ ವಿಚಾರಣೆ ಮಾಡಿದಾಗ ಆ ಒಂದು ಚಿನ್ನಕ್ಕೆ ಹತ್ತು ಕೆ ಜಿ ಮೂವತ್ತು ಗ್ರಾಮ್ ಚಿನ್ನಕ್ಕೆ ಯಾವುದೇ ರೀತಿಯ ಸೂಕ್ತ ದಾಖಲೆಯನ್ನು ಕೊಟ್ಟಿಲ್ಲ ಅಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಹೀಗಾಗಿ ಅನುಮಾನಗೊಂಡಂಥ ಪೊಲೀಸರು ಈಗ ಈ ನಾಲ್ವರನ್ನು ವಶಕ್ಕೆ ಪಡೆದು ಹತ್ತು ಕೆ ಜಿ ಮೂವತ್ತು ಗ್ರಾಮ್ ಚಿನ್ನವನ್ನು ಕೂಡ ವಶಕ್ಕೆ ಪಡ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನೋಡೋಣ ತನಿಖೆ ಆಗ್ತಾಯಿದೆ ವಿಚಾರಣೆ ಆದ ನಂತರ ಮತ್ತಷ್ಟು ಮಾಹಿತಿ ಸಿಗುತ್ತೆ ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಡಬ್ಬಗಳು ಆ ಕಾರಿಗೆ ಮುಂದೆ ನಜ್ಜೋಗಿತ್ತು ಕಾರು ಏನೇ ಆಕ್ಸಿಡೆಂಟ್ ಆಗಿತ್ತ ಎಲ್ಲಾದರೂ ಡಿಕ್ಕಿ ಹೊಡೆದಿರಾ ಏನಾಗಿತ್ತೋ ಗೊತ್ತಿಲ್ಲ ಸೊ ಅನುಮಾನ ಬಂದು ಪೊಲೀಸರು ಚೆಕ್ ಮಾಡಿದಾಗ ಈ ಹತ್ತು ಕೆ ಜಿ ಚಿನ್ನ ಸಿಕ್ಕಿದೆ ಸೊ ಹತ್ತು ಕೆ ಜಿ ಐದು ಕೋಟಿಗೂ ಹೆಚ್ಚಿನ ಬೆಳೆಬಾಳುವ ಚಿನ್ನ ನೋಡೋಣ ಮತ್ತಷ್ಟು ವಿಚಾರಣೆ ಆದಮೇಲೆ ಅದರ ಮತ್ತಷ್ಟು ಡೀಟೇಲ್ಸ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇನ್ನು ಮುಂದಿನ ಸುದ್ದಿ